आत्मीय विद्यार्थिगळे तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुराम गे स्वागतवन्नु कोरुत्तेने। 10ने तरगतिय समाज विज्ञान विषयद भाग 2 र पठ्यपुस्तकगळु 2022 र शैक्षणिक सालिनल्लि परिष्करणेगे ओळपट्टिदवे। 19ने पाठ स्वातंत्र्योत्तर भारत अंतकंत पाठद अभ्यास प्रश्नोत्तरगळन्नु ई वीडियोदल्लि नोडोण। ಹಿಂದಿನ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ। ಪ್ರಿವಾದ್ರ ಸಿಲೆಬಸ್ 10ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಬಹುದು। ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ। ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನಲ್ಲಿ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ। ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ 10ನೇ ತರಗತಿಯ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದ ಎಲ್ಲಾ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ ಮಾಡೆಲ್ ಕ್ವಶನ್ ಪೇಪರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಗಳಿದಾವ। ಒಂದ ಸಾರಿ ಹೋಗಿ ಪ್ಲೇ ಲಿಸ್ಟ್ ಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ 8ನೇ ತರಗತಿಯ NMMS ವಿಷಯದಲ್ಲಿ ಹಾಕ್ತೀವಿ। ನಿಮ್ಮ FA ಮತ್ತು SA ಎಕ್ಸಾಮ್ ನ ಮಾಡೆಲ್ ಕ್ವೆಶ್ಚನ್ ಪೇಪರ್ ಗಳು ಸಹಿತ ನಮ್ಮ YouTube ಚಾನೆಲ್ ನಲ್ಲಿ ಇದಾವ। ಏನಾದರೂ ಡೌಟ್ ಇದ್ರೆ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ಬರೆಯಿರಿ। ನಮ್ಮದು ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ। ಶುರು ಮಾಡೋಣ ಸ್ವಾತಂತ್ರ್ಯೋತ್ತರ ಭಾರತ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ ಆನ್ಸರ್ಸ್ ಗಳನ್ನ ಅಭ್ಯಾಸಗಳು। ಮುಖ್ಯ ಪ್ರಶ್ನೆ ಒಂದು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ। ಒಂದೇ ಪ್ರಶ್ನೆ ಇತ್ತು, ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ನೋಡೋದಾದ್ರೆ ಮೌಂಟ್ ಬ್ಯಾಟನ್ ಏನಾಗಿದ್ದಪ್ಪ ಅಂದ್ರೆ ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಆಗಿದ್ದ। ಪ್ರಶ್ನೆ 2, ಭಾರತದ ಪ್ರಥಮ ಗೃಹಮಂತ್ರಿ ಡ್ಯಾಶ್ ಅಂತ ಇದೆ, ವಲ್ಲಭಭಾಯಿ ಪಟೇಲ್ ಅಥವಾ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಪ್ರಥಮ ಗೃಹಮಂತ್ರಿ ಆಗಿದ್ದಾರೆ। ಪ್ರಶ್ನೆ 3, ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಡ್ಯಾಶ್ ಅಂತ ಇದೆ, ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿಯಾದ ಉತ್ತರ। ಸೊ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಯವರು ಆಗಿದ್ದಾರೆ। ಪ್ರಶ್ನೆ 4, ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಡ್ಯಾಶ್ ರಲ್ಲಿ ಸೇರಿತು, 1962 ಅಂದ್ರೆ 1962 ರಲ್ಲಿ ಏನಾಗ್ತದಪ್ಪ ಅಂದ್ರೆ ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ತದೆ। 5ನೇ ಬಿಟ್ಟ ಸ್ಥಳ, ರಾಜ್ಯ ಪುನರ್ವಿಂಗಡನಾ ಕಾನೂನು ಡ್ಯಾಶ್ ರಲ್ಲಿ ಜಾರಿಗೆ ಬಂದಿತು, ಸೋ ರಾಜ್ಯ ಪುನರ್ವಿಂಗಡನಾ ಕಾನೂನು 1956 ರಲ್ಲಿ ಜಾರಿ ಆಯಿತು ಅಂತಕಂತದ್ದು 5 ಪ್ರಶ್ನೆಗಳನ್ನು ಏನ್ ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಅಪೂರ್ಣ ಹೇಳಿಕೆಗಳಿತ್ತು, ಅವುಗಳಲ್ಲಿ ನಾವು ಬಿಟ್ಟ ಸ್ಥಳಗಳನ್ನು ತುಂಬಿ ಉತ್ತರಗಳನ್ನು ಬರೆದಿದ್ದೀವಿ। ಇನ್ನು ಮುಂದೆ ಎಸ್ ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ। ಸೋ ಮೊದಲ ಪ್ರಶ್ನೆ ಕೇಳಿದ್ದಾರೆ, ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಸೋ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಬಟ್ ಸ್ವಾತಂತ್ರ್ಯದ ನಂತರ ಬಹಳಷ್ಟು ಸಮಸ್ಯೆಗಳನ್ನು ಅದು ಎದುರಿಸಬೇಕಾಯಿತು। ಅದರಲ್ಲಿ ಮೊದಲನೇದು ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಬಹಳಷ್ಟು ಜನ ವಲಸಿಗರು ಏನಾಗ್ತಾರಪ್ಪ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ, ಇದೇ ತರನಾಗಿ ಜನ ಏನ್ ಮಾಡ್ತಾರೆ ವಲಸೆಯನ್ನ ಹೋಗ್ತಾರೆ. 2ನೇದು ಕೋಮು ಗಲಭೆಗಳು, ಅಲ್ಲಲ್ಲಿ ಮತೀಯ ಕೋಮು ಗಲಭೆಗಳು ನಡೀತಾವ, ಸರ್ಕಾರದ ರಚನೆಯದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿತದ, ನಮ್ಮ ದೇಶದಲ್ಲಿರ್ತಕ್ಕಂಥ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಮಾಡಬೇಕಾಗ್ತದ, ಅಷ್ಟು ಜನರಿಗೆ ಆಹಾರ ಉತ್ಪಾದನೆ ಮಾಡಬೇಕಾಗ್ತದ, ಕೃಷಿ ಬೆಳವಣಿಗೆ ಮಾಡಬೇಕಾಗ್ತದ, ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿಗಳನ್ನು ಸಹಿತ ಏನ್ ಮಾಡಬೇಕಾಗ್ತದಪ್ಪ ಅಂದ್ರೆ ಮಾಡಬೇಕಾಗ್ತದ, ಇಷ್ಟೆಲ್ಲಾ ಸಮಸ್ಯೆಗಳು ನಮ್ಮ ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಏನಾಯ್ತು ಅನುಭವಿಸಬೇಕಾಗ್ತಕ್ಕಂಥ ವಾತಾವರಣ ಸೃಷ್ಟಿ ಆಯಿತು. ಪ್ರಶ್ನೆ 2, ನಿರಾಶ್ರಿತರ ಸಮಸ್ಯೆಯನ್ನ ದೇಶವು ಹೇಗೆ ಎದುರಿಸಿತು ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಬರೀಬಹುದು, ಭಾರತ ವಿಭಜನೆಯ ಪರಿಣಾಮವಾಗಿ ನಿರಾಶ್ರಿತರ ಸಮಸ್ಯೆ ಎದುರಾಯಿತು, ಯಾಕಂದ್ರೆ ಇದು ಮೊದಲಿರಲಿಲ್ಲ, ಯಾವಾಗ ದೇಶ ವಿಭಜನೆ ಆಯಿತು ಆವಾಗ ನಿರಾಶ್ರಿತರ ಸಮಸ್ಯೆ ಆಯಿತು. ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಿಂದ ಭಾರತಕ್ಕೆ ಲಕ್ಷಾಂತರ ಜನರು ತಮ್ಮ ತಮ್ಮ ಹುಟ್ಟಿದ ಊರುಗಳನ್ನು ಕಳೆದು ವಲಸೆಗಳನ್ನು ಹೋದ್ರು. ಮುಂದೆ ಈ ನಿರಾಶ್ರಿತರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ವಾತಾವರಣ ನಿರ್ಮಿಸತಕ್ಕಂತ ಜವಾಬ್ದಾರಿ ಸರ್ಕಾರದ ಮೇಲೆ ಬೀಳ್ತದೆ. ಸರ್ಕಾರ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಅದು ಏನ್ ಮಾಡ್ತದಪ್ಪ ಅಂದ್ರೆ ವಲಸಿಗರಿಗೆ ವಸತಿ ಒದಗಿಸಿಕೊಡ್ತದೆ, ಉದ್ಯೋಗ ಕೊಡ್ತದೆ, ಶಿಕ್ಷಣ, ಭೂಮಿ, ಮನೆ, ಆರೋಗ್ಯ ಇವೆಲ್ಲ ಜವಾಬ್ದಾರಿ ಏನಾಗ್ತದಪ್ಪ ಅಂದ್ರೆ ಸೊ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರ ಅದನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತದ ಅನ್ನೋದನ್ನ ಉತ್ತರಗಳಲ್ಲಿ ಬರೀಬೇಕಿತ್ತು. 3ನೇ ಪ್ರಶ್ನೆ ಹೋಗೋಣ, ಪಾಂಡಿಚೇರಿಯನ್ನ ಪ್ರೇಂಚರಿಂದ ವಿಮುಕ್ತಗೊಳಿಸಿದ ರೀತಿಯನ್ನ ವಿವರಿಸಿರಿ. ಎಸ್, ಪ್ರೇಂಚರ್ ವಶದಲ್ಲೇನೆ ಪಾಂಡಿಚೇರಿ ಇತ್ತಲ್ಲ, ಹಾಗಾದ್ರೆ ಪ್ರೇಂಚರಿಂದ ಯಾವ ವಿಧದಲ್ಲಿ ಪಾಂಡಿಚೇರಿಯನ್ನ ವಶಪಡಿಸಿಕೊಂಡ್ರು? ಓಕೆ, ವಿಮುಕ್ತಿ ಅಂತಂದ್ರೆ ಬಿಡುಗಡೆಗೊಳಿಸು, ಯಾವ ತರ ಬಿಡುಗಡೆಗೊಳಿಸಿದ್ರು ಅನ್ನೋದನ್ನ ಬರೀಬೇಕು.
ಸ್ವಾತಂತ್ರ್ಯ ನಂತರ ಪ್ರೇಂಚರು ಪಾಂಡಿಚೇರಿ ಮೇಲೆ ಹಿಡಿತವನ್ನ ಮುಂದುವರಿಸಿಕೊಂಡ ಹೋದ್ರು. ಬಟ್ ಈ ಪಾಂಡಿಚೇರಿ ಭಾರತಕ್ಕೆ ಸೇರಲೇಬೇಕಂತ ಕಾಂಗ್ರೆಸ್ ಆಗಿರ್ಬೋದು ಕಮ್ಯುನಿಸ್ಟ್ ಹೋರಾಟಗಾರರು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಚಳವಳಿಯನ್ನ ಮಾಡ್ತಾರ. 1954 ಪಾಂಡಿಚೇರಿಯನ್ನ ಸೇರ್ಪಡೆ ಮಾಡ್ಕೊಳ್ತಾರ. ನಂತರ 1962 ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆಯನ್ನ ಹೊಂದುತ್ತದ. ಮುಂದಿನ ಪ್ರಶ್ನೆ 4, ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಎಸ್, ಇಲ್ಲಿ ಗೋವಾ ಪೋರ್ಚುಗೀಸರಿಂದ ಮುಕ್ತಗೊಳಿಸುವ ಸಲುವಾಗಿ ನಿರಂತರವಾಗಿ ಚಳವಳಿಗಳನ್ನು ನಡೆದವು. ಬಟ್ ಗೋವಾ ತೆರವುಗೊಳಿಸತಕ್ಕಂಥ ಆದೇಶ ಇದ್ದರೂ ಪೋರ್ಚುಗೀಸರು ಏನ್ ಮಾಡಲಿಲ್ಲ, ಬಗ್ಲಿಲ್ಲ. ಸೊ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಹೆಚ್ಚಿನ ಸೈನ್ಯವನ್ನ ತರಿಸಿ ಈ ಒಂದು ಚಳವಳಿಗಳನ್ನ ದಮನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರ. ಸೊ ದೇಶದಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸತ್ಯಾಗ್ರಹಿಗಳು ಸೇರ್ತಾರ, ಗೋವಾ ವಿಮೋಚನಾ ಹೋರಾಟವನ್ನ ಆರಂಭವನ್ನ ಮಾಡ್ತಾರ. ಸೊ 1961 ಭಾರತದ ಸೈನ್ಯ ಮಧ್ಯಪ್ರವೇಶಿಸದ ಗೋವಾವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವಶಪಡಿಸಿಕೊಳ್ತಾರೆ ಅನ್ನೋದನ್ನ ಉತ್ತರದಲ್ಲಿ ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 5, ಭಾಷಾವಾರು ಪ್ರಾಂತ್ಯಗಳ ವಿಂಗಡಣಾ ಕ್ರಮವನ್ನ ಕುರಿತು ಬರೆಯಿರಿ. ಸೊ ದೇಶದಲ್ಲಿ ಯಾವ ತರನಾಗಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆಯಿತು ಅನ್ನೋದನ್ನ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನೋಡೋ ಉತ್ತರ ಏನಿದೆ ಅಂತಂದ್ರೆ, ಜನರಿಗೆ ಉತ್ತಮ ಆಡಳಿತ ನೀಡಲು ಜನರು ಭಾಷಾವಾರು ಗಡಿ ಗುರುತಿಸಲಿಕ್ಕೆ ಒತ್ತಾಯಗಳನ್ನ ಮಾಡ್ತಾರೆ. ಓಕೆ, ಬಟ್ ಇಲ್ಲಿ ಬ್ರಿಟಿಷರಾಗಿರ್ಲಿ ಮತ್ತು ದೇಶಿ ಸಂಸ್ಥಾನಗಳಲ್ಲಿ ಏನಾಗ್ತಂದ್ರೆ ಜನರು ಮಾತನಾಡತಕ್ಕಂಥ ಭಾಷೆಯಲ್ಲಿ ಆಡಳಿತ ನಡೀತಿರ್ಲಿಲ್ಲ. ಆ ಕಾರಣಕ್ಕಾಗಿ ದೇಶಾದ್ಯಂತ ಏನಾಗ್ತದಪ್ಪ ಅಂದ್ರೆ ಭಾಷಾವಾರು ರಚನೆ ಆಗಲೇಬೇಕು ಅಂತಕ್ಕಂಥ ಕೂಗು ವ್ಯಾಪಕವಾಗಿ ಹರಡ್ತದೆ. ಮುಂದೆ ವಿಶಾಲಾಂಧ್ರ ರಚಿಸೋ ಸಲುವಾಗಿ 1952 ಪೊಟ್ಟಿ ಶ್ರೀರಾಮುಲವರು ಏನ್ ಮಾಡ್ತಾರೋ 58 ಉಪವಾಸವನ್ನ ಮಾಡಿ ಮರಣವನ್ನ ಹೊಂದುತ್ತಾರೆ. ಸರ್ಕಾರ 1953 ರಾಜ್ಯ ಪುನರ್ ವಿಂಗಡಣಾ ಆಯೋಗ ರಚನೆ ಮಾಡ್ತದೆ. ಆ 1953 ಅದರ ಆಯೋಗದ ವರದಿ ಮೇಲೆ ಆಂಧ್ರಪ್ರದೇಶ ರಾಜ್ಯ ನಮ್ಮ ದೇಶದ ಮೊದಲ ಭಾಷಾವಾರು ರಾಜ್ಯ ಆಗ್ತದೆ. 1956 ಇದೇ ರಾಜ್ಯ ಪುನರ್ ವಿಂಗಡಣಾ ಕಾನೂನು ಜಾರಿ ಮಾಡ್ತಾರೆ. ಅದರ ಫಲವಾಗಿ ಅಂದು 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ದೇಶದಲ್ಲಿ ರಚನೆಯನ್ನು ಹೊಂದುತ್ತಾವ ಅನ್ನೋದನ್ನ ನಾವೇನ್ ಮಾಡಬಹುದು, ಬರೀಬಹುದು. ಇಷ್ಟು 10ನೇ ತರಗತಿಯ 19ನೇ ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್ಗಳು ನಿಮ್ಮ ಶೇರ್ಗಳು ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ತಂದುಕೊಡ್ತಾವೆ. ಇದೇ ಥರ ಹಿಂದಿ ಮತ್ತು ಸೈನ್ಸ್ನಲ್ಲಿನೂ ಕೂಡ ವಿಡಿಯೋಗಳನ್ನು ನೋಡಿ, ಪಾಸಿಂಗ್ ಪ್ಯಾಕೇಜ್, ಕ್ವಿಜ್, ಓಕೆ, ಕ್ವಶನ್ ಬ್ಯಾಂಕ್ಗಳಿದ್ದಾವೆ, ಆ ವಿಡಿಯೋಗಳನ್ನು ಸಹಿತ ನೋಡಲು ಮರೆಯದಿರಿ. ಬಾಯ್.